ನಾವು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮಾತಾಡ್ತಾ ಇರುವಂಥದ್ದು. ಪಿ ಎಂ ಸ್ವನಿಧಿ ಕಾರ್ಯಕ್ರಮದ ಬಗ್ಗೆ ಕೂಡ ತಮ್ಮೆಲ್ಲರ ಗಮನಕ್ಕೆ ಸೆಳೆಯಲು ಇಷ್ಟಪಡ್ತೇನೆ. ಪಿ ಎಂ ಸ್ವನಿಧಿ ಯೋಜನೆಯಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರಿಗೆ 10,000, 20,000 ಮತ್ತು 50,000 ಮೂರು ಹಂತಗಳಲ್ಲಿ ಲೋನ್ ಕೊಡುವಂಥ ಕಾರ್ಯಕ್ರಮ ಇದಾಗಿದೆ. ಯಾರಿಗೆ ಲೋನ್ ಸಿಗ್ತದೆ ಅಂದರೆ ಯಾರಿಗೆ ಏನೂ ಇಲ್ಲ, ಏನೂ ಇಲ್ಲ, ಬೀದಿ ಬದಿ ವ್ಯಾಪಾರಸ್ಥರು ಇರ್ತಾರೆ, ಅವರಿಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇರುವುದಿಲ್ಲ, ಅವ್ರ ಹತ್ರ ಕೇವಲ ಆಧಾರ್ ಕಾರ್ಡ್ ಇರ್ತದೆ, ಮತ್ತೆ ಅವರು ಬೀದಿ ಬದಿ ವ್ಯಾಪಾರ ಮಾಡ್ತಿರ್ತಾರೆ. ಅಂಥವರನ್ನ ಗುರುತಿಸುವಂತ ಕೆಲಸ ನಮ್ಮ ನಗರ ಪ್ರದೇಶದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ, ಗುರುತಿಸ್ತಾರೆ. ಮತ್ತೆ ಅವರಿಗೆ ಸಂಬಂಧಪಟ್ಟಂತಹ ಒಂದು ಬ್ಯಾಂಕ್ಗಳಲ್ಲಿ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅಕೌಂಟ್ ತೆಗೆಯುವಂಥದ್ದು, ಮತ್ತೆ ಪಿ ಎಂ ಸ್ವನಿಧಿ ಪೋರ್ಟಲ್ನಲ್ಲಿ ಅವರ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಮೊದಲ ಹಂತದಲ್ಲಿ 10,000 ರೂಪಾಯಿ ಲೋನ್, ಪ್ರತಿ ತಿಂಗಳು ಅವರು 800 ರೂಪಾಯಿಯನ್ನು ಒಂದು ವರ್ಷದ ಅವಧಿ ಕಟ್ಟಬೇಕು. ಎರಡನೇ ಹಂತದಲ್ಲಿ ಯಾರು 10,000 ರೂಪಾಯಿ ಸಾಲವನ್ನು ಮುಟ್ಟಿಸ್ತಾರೆ ಅವರಿಗೆ ಎರಡನೇ ಹಂತದಲ್ಲಿ 20,000 ರೂಪಾಯಿ ಲೋನ್ ಸಿಗುತ್ತೆ. 20,000 ರೂಪಾಯಿ ಲೋನನ್ನು ಅವರು 18 ತಿಂಗಳಲ್ಲಿ ಮುಟ್ಟಿಸಬೇಕಾಗತ್ತೆ. ಯಾರು 20,000 ಮುಟ್ಟಿಸ್ತಾರೆ ಅವರಿಗೆ ಪುನಃ ಮೂರನೇ ಹಂತದಲ್ಲಿ 50,000 ರೂಪಾಯಿ ಲೋನ್ ಸಿಗುತ್ತೆ. ಅದನ್ನು 36 ತಿಂಗಳಲ್ಲಿ 36 ಕಂತುಗಳಲ್ಲಿ ಅವ್ರು ಮುಟ್ಟಿಸಬೇಕು. ಈ ಯೋಜನೆಗೆ ಯಾರ್ಯಾರು ಅರ್ಹರು ಅಂತಂದರೆ, ಹಣ್ಣು ಮಾರುವವರು, ಹೂ ಮಾರುವವರು, ತರಕಾರಿ ಮಾರುವವರು, ಮೀನು ಮಾರುವವರು, ಬೆಳಗ್ಗೆ ಪ್ರತಿ ಮನೆಗಳಿಗೆ ಪೇಪರ್ ಹಾಕುವಂಥ ಹುಡುಗರು, ಅದು ಹಾಲಿನ ನಂದಿನಿ ಹಾಲು, ಬೇರೆ ಬೇರೆ ರೀತಿಯ ಹಾಲು ವಿತರಕರು, ಹುಡುಗರು, ಯಾವುದೇ ರೀತಿಯ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿರೋರು, ಬೀದಿ ಬದಿಯಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಗುಜರಿ ವ್ಯಾಪಾರಸ್ಥರು ಇರಬಹುದು, ಯಾವುದೇ ರೀತಿಯ ವ್ಯಾಪಾರಸ್ಥರು, ಅವ್ರಿಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಅವರೆಲ್ಲರೂ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಬೇಕಾಗಿದೆ. ಪಿ ಎಂ ಸ್ವನಿಧಿ ಪೋರ್ಟಲ್, ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದಲ್ಲಿ ಅವರು ನಮ್ಮ ಗ್ರಾಮ ನಮ್ಮ ಪುರಸಭೆಯ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಹಾಗೂ ನಮ್ಮ ತಹಸೀಲ್ದಾರ ಕಾರ್ಯಾಲಯ ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕೂಡ ಸಂಪರ್ಕಿಸಿದಲ್ಲಿ ಅವರಿಗೆ ಯೋಜನೆಯ ಒಂದು ಮಾಹಿತಿಯನ್ನು ಲಭ್ಯ ಮಾಡೋದ್ರ ಜೊತೆಗೆ ಈ ಯೋಜನೆಯ ಕಾರ್ಯಕ್ರಮದ ಲಾಭ ಅವರಿಗೆ ಸಿಗುವಂತೆ ತಲುಪಿಸುವಂತೆ ಮಾಡಲಾಗುವುದಂತ ಈ ಮೂಲಕ ತಮ್ಮೆಲ್ಲರಿಗೆ ಹೇಳಿಕೆ ಇಷ್ಟಪಡ್ತೇನೆ. ಸೆಂಚುರಿ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.